ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಎಸ್ ಎಲ್ ಟ್ರಕ್ ಲಾಕ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ಜಿಗಣಿ ನಿನ್ನೆ ಖಾಲಿ ಮಾಡ್ಕೊಂಡು ಬಂದ್ವಿ, ಖಾಲಿ ಮಾಡ್ಕೊಂಡು ಇಲ್ಲಿ ಬಂದಿದ್ದೀನಿ. ಖಾಲಿ ಮಾಡ್ಕೊಂಡು ಈಗ ನಮ್ಮ ನೆಲಮಂಗಲದಿಂದನೇ ಲೋಡ್ ಮಾಡ್ತಾಯಿದ್ದೀನಿ. ಲೋಡ್ ಬಂದು ಎಲ್ಲಿಗಂದರೆ ಕೆರೂರು, ಬಿಜಾಪುರ ಈ ಥರ ಬಾಗಲಕೋಟೆ ಹತ್ರ ಇರೋ ಕೆರೂರಿಗೆ ಲೋಡ್ ಆಗ್ತೈತೆ. ನೋಡಿ, ಫುಟ್ಬಾತ್ ಟೈಲ್ಸು, ಫುಟ್ಬಾತ್ ಟೈಲ್ಸ್ ಅಂದರೆ ಪೆಟ್ರೋಲ್ ಬಂಕ್ಗೆಲ್ಲ ಕೆಳಗಡೆ ಹಾಕಿರ್ತಾರಲ್ಲ, ಅದು ಫುಟ್ಬಾತ್ಗೆಲ್ಲ ಹಾಕಿರ್ತಾರಲ್ಲ, ಪಾರ್ಕಿಂಗ್ ಟೈಲ್ಸು ಅಂತಲೂ ಕರೀತಾರೆ ಇದಕ್ಕೆ, ಇಂಟರ್ಲಾಕು ಅಂತಲೂ ಕರೀತಾರೆ. ಬನ್ನಿ ನೋಡಿ, ನಮ್ಮ ಗಾಡಿ ಲೋಡ್ ಮಾಡ್ತಿರೋದು. ಸುಮಾರು ಜನ ಹೇಳಿದ್ರಿ, ನೀವು ಲೋಡ್ ಮಾಡ್ತಿರೋ ಲೋಡು ಏನು, ಲೋಡು ಏನು ಎತ್ತ ಹೇಳಲ್ಲ ಅಂತ. ಕೆಲವೊಂದು ಕಡೆ ನೋಡಿ, ಈ ಥರ ವೀಡಿಯೋ ಮಾಡೋಕ್ಕೆ ಬಿಟ್ಟರೆ ವೀಡಿಯೋ ಮಾಡಿ ಹಾಕ್ಬೋದು, ಮಾಡದೆ ಬಿಡದೇ ಇರತ್ತವ ಏನು ಮಾಡೋಕ್ಕಾಗಲ್ಲ. ಇಂಟರ್ಲಾಕ್ ಕಲ್ಲಿದು, ಇದು ಬಂದುಬಿಟ್ಟು ನೆಲಮಂಗಲದಿಂದ ಕೆರೂರು, ಬಾಗಲಕೋಟೆ ಕೆರೂರಿಗೆ ಲೋಡ್ ಆಗ್ತಾ ಇರೋದು. ನೋಡಿ, ಲೋಡ್ ಮಾಡ್ತಾ ಇರೋದು. ಬಂಡ್ಲು ಬಂಡ್ಲೆ ಇಕ್ತಾರೆ, ಅಲ್ಲಿ ತಗೊಂಡಾಗಿ ಅಲ್ಲೂ ಅಲ್ಲಿ ಲೂಸ್ ಮಾಡಿ ಖಾಲಿ ಮಾಡ್ಬೋದು. ಹಾಗೆ ಬಂಡ್ಲು ಬಂಡ್ಲೆ ಖಾಲಿ ಮಾಡೋಕ್ಕಾಗಲ್ಲ, ಅಲ್ಲಿ ಕ್ರೇನ್ ಇದ್ದರೆ ಮಾಡ್ತಾರೆ, ಇಲ್ಲಾಂದರೆ ಲೂಸಲ್ಲೇ ಪೀಸ್ ಪೀಸ ಖಾಲಿ ಮಾಡ್ತಾರೆ. ಅಲ್ಲಿ ಹೇಗೆ ಮಾಡ್ತಾರೆ ಅನ್ನೋದು ಅಲ್ಲಿ ಹೋಗಿ ನೋಡೋಣ. ಬನ್ನಿ, ಮತ್ತು ಈ ಲೋಡ್ದಂತೂ ತುಂಬಾ ಹಿಂಸೆ ಆಗಿತ್ತು. ಲೋಡ್ದಂತೂ ಬೆಳಗ್ಗೆನೆ 6 ಗಂಟೆಗೆ ಗಾಡಿ ಬರೋಕ್ಕೆ ಹೇಳಿದರು, ಆದರೆ ನಮ್ಮದು ಗಾಡಿ ಒಂದು ಸ್ವಲ್ಪ ಗೇರ್ ಬಾಕ್ಸ್ ರಿಪೇರಿ ಆಗಿತ್ತು, ಬಿಚ್ಚಿದ್ವಿ, ಅದು ಕೆಲಸ ಆಗೋದು ಲೇಟ್ ಆಗ್ಬಿಡ್ತು. 1 ಗಂಟೆ 1:30 ಆಗ್ಬಿಡ್ತು ಮಧ್ಯಾಹ್ನ. ಈಗ 2:30 3 ಗಂಟೆ 2:30ಗೆಲ್ಲ ಬಂದ್ವಿ, ಬಂದಂಗೆ ಲೋಡ್ ಮಾಡ್ತಾಯಿದ್ದಾರೆ. ಮಾಡಲಿ, ಎಷ್ಟೊತ್ತು ಮಾಡ್ತಾರೋ ಮಾಡಲಿ, ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಅರ್ಜೆಂಟ್ ಮಾಡಿ ಪ್ರೆಸರ್ ಮಾಡಿಬಿಟ್ರು. ಏನೋ ಮೆಟೀರಿಯಲ್ ಅರ್ಜೆಂಟ್ ಐತೆ, ನೀವು ಅರ್ಜೆಂಟ್ ಬೇಗ ಹೋಗಬೇಕು, ಬನ್ನಿ 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 ಅಂತೇಳಿ ಇದು ಮಾಡಿದರು. ಅದು ಅಲ್ಲದೆ ಅವ್ರ ಪ್ಲ್ಯಾನು ಇವತ್ತು ಬೆಳಗ್ಗೆ 6 ಗಂಟೆಗೆ ಗಾಡಿ ಕೊಡಬೇಕಾಯ್ತಂತೆ. ನಾನು 6 ಗಂಟೆಗೆ ಬಂದಿದ್ದರೆ 7:30 8 ಗಂಟೆಗೆಲ್ಲ ಲೋಡ್ ಮಾಡಿ ಬಿಟ್ಬಿಡ್ತಾರೆ, ಸಂಜೆ ಅಷ್ಟೊತ್ತಿಗೆ ಕೆರೂರು ಹೋಗಿ ಖಾಲಿ ಮಾಡಬೇಕು ಅನ್ನೋದು ಅವ್ರ ಪ್ಲ್ಯಾನು. ಕೆರೂರು ಏನು ಇಲ್ಲೇ ಇದೆಯಾ, 500 ಕಿಲೋಮೀಟ್ರ್ ಇದೆ, 480ರಿಂದ 500 ಕಿಲೋಮೀಟ್ರ್ ಇದೆ, ಒಂದು ದಿವ್ಸಕ್ಕೆ ಹೋಗಿ ಹೊಡೆಯೋಕ್ಕಾಗುತ್ತಾ? ಅದೇನು ಪ್ಲ್ಯಾನ್ ಹಾಕ್ಕೊಂಡು ಲೋಡ್ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ಅವರು, ಹಂಗಂತ ಡಿಸೈಡ್ ಮಾಡಿದ್ರಂತೆ. ನಾವು ಹೇಳಿದ್ದು ಅದು ಒಂದು ದಿವಸಕ್ಕೆಲ್ಲ ಹೋಗೋಕ್ಕಾಗಲ್ಲಪ್ಪ, ಬಿಸಿಲಲ್ಲಿ ಅದನ್ನು ಇನ್ನು ಸಂಜೆ ಲೋಡ್ ಮಾಡಿದ್ರೆ ಬೆಳಗ್ಗೆ ಹೋಗಿ ರೀಚ್ ಮಾಡ್ಬೋದು, ನೀವು ಬೆಳಗ್ಗೆ ಲೋಡ್ ಮಾಡಿಬಿಟ್ಟು ಸಂಜೆ ರೀಚ್ ಮಾಡೋಂದ್ರೆ ಆಗಲ್ಲ ಅಂಥೇಳಿ ಬಂದ್ವಿ. ಮ್ಯಾನೇಜರ್ ಥರ ಎಲ್ಲ ಮಾತಾಡಿ ಲೋಡ್ ಮಾಡ್ತಾಯಿದ್ದಾರೆ, ನೋಡಿ ಯಾವ ಥರ ಲೋಡ್ ಮಾಡ್ತಾರಂತ. 4 ಲಿಫ್ಟಲ್ಲಿ ಅದಕ್ಕಂತಲೇ 4 ಲಿಫ್ಟ್ ಇದು ಬಂದಿರೋ ಮಾಡಿಸ್ಕೊಂಡಿರೋದು. ಈ ಥರನೂ ಸಿಗುತ್ತೆ 4 ಲಿಫ್ಟು, ನಿಮಗೆ ಯಾವ ಥರ ಮೆಟೀರಿಯಲ್ ಲೋಡ್ ಮಾಡ್ತೀರೋ ಆ ಥರದ್ದು 4 ಲಿಫ್ಟ್ಗಳು ಸಿಗುತ್ತೆ. ನೋಡಿ, ಅಲ್ಲಿ ಇಕ್ಬಿಟ್ಟು ಅದನ್ನು ಓಪನ್ ಮಾಡಿದ್ರೆ ಮುಗಿದ ಕೆಲಸ. ಸ್ವಲ್ಪ ಹಿಂದೆ ಹೋಗೋಣ ಅಷ್ಟೇ, ನೋಡಿ ಸ್ವಲ್ಪ ಹಿಂದಕ್ಕೆ ಇಕ್ಬೇಕಾಯಿತು. ಇದು ಬಂದು 24ರಿಂದ 25 ಟನ್ ಬರ್ಬೋದು ಅಂದ್ಕೊಂಡಿದ್ದೀನಿ. ಬಾಡಿಗೆ ಇನ್ನೂ ಏನು ಎತ್ತ ಅಂತ ಕರೆಕ್ಟಾಗಿ ಗೊತ್ತಿಲ್ಲ, ಯಾಕಂದರೆ ಇದು ನಮ್ಮ ಓನರ್ ಫ್ರೆಂಡ್ ಇದೇನೆ, ನಮ್ಮ ಓನರ್ ಊರಿಂದನೇ ಲೋಡ್ ಆಗ್ತಿರೋದು. ದಾಸನ್ಪುರದ ಅದು ಮಾಕ್ಲಿಂದ ಒಳಗಡೆ ಹೊಸ್ಕು ರೋಡ್ ಅಂತ ಬರುತ್ತೆ, ಅಲ್ಲಿ ಲೋಡ್ ಆಗ್ತಿರೋದು ಲೋಡ್ ಇದು. ಬನ್ನಿ ಫಸ್ಟು ಲೋಡ್ ಮಾಡಿಸ್ಕೊಳ್ಳೋಣ, ಲೋಡ್ ಗೀಡೆಲ್ಲ ಮಾಡಿಸ್ಕೊಂಡು ಇಲ್ಲಿ ಬಿಲ್ಲಿಸ್ಕೊಂಡು ಎಷ್ಟು ಬಾಗುತ್ತೋ ಅಷ್ಟು ಬೇಗ ಹೊರಡೋಣ. ಹಾಯ್ ಸ್ನೇಹಿತರೆ, ಗಾಡಿ ಲೋಡೆಲ್ಲ ಮಾಡ್ಕೊಂಡು ನೆಲಮಂಗಲ ಮನೆಗೆ ಬಂದು, ಮನೆಯಿಂದ ಮನೇಲಿ ನಿಲ್ಸ್ಕೊಂಡಿದ್ದೆ 7 ಗಂಟೆಗೆ ಬಂದು, ಇವಾಗ ಮನೆಯಿಂದ ಹೊರಡ್ತಾಯಿದ್ದೀನಿ. ಟೈಮ್ ಎಷ್ಟಪ್ಪ ಅಂದರೆ ನೋಡಿ, 9:20 ಟೈಮ್ ಇಲ್ಲೇ, 9:20 ಆಗಿದೆ ಟೈಮ್ ಇಲ್ಲೇ, ಲೇಟಾಗೋಗಿತ್ತು ಮನೆಯಿಂದ ಹೊರಡೋದೇನೆ ಲೇಟ್ ಆಗ್ಬಿಡ್ತು. ಲೋಡ್ ಬಂದು ಕೆರೂರಿಗೆ ಲೋಡ್ ಆಗಿರೋದು, ಕೆರೂರು ಬಂದ್ಬಿಟ್ಟು ಹುಬ್ಳಿ ನರಗುಂದ ನವಲಗುಂದ ಆದಮೇಲೆ ಕೆರೂರು, ಬಾಗಲಕೋಟೆ ಹತ್ರ ಇರೋ ಕೆರೂರು ಇದು. ಅಲ್ಲಿಗೆ ಇನ್ನೂ ಇಲ್ಲಿಂದ 480 ಕಿಲೋಮೀಟ್ರ್ ಏನಾಗೈತೆ ನೋಡೋಣ. ಬನ್ನಿ, ಪಾರ್ಟಿ ಸ್ವಲ್ಪ ಬೆಳಗ್ಗೆ ಬೇಗನೆ ಹೋಗ್ರಿ ಅಂತ ಹೇಳಿದ್ದಾರೆ, 6-7 ಗಂಟೆಗೆಲ್ಲ ಹೋಗ್ರಿ ಅಂತ ಹೇಳಿದ್ದಾರೆ, ಟ್ರೈ ಮಾಡೋಣ. ಆದರೆ ಹೋಗೋದು ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಆದರೆ ಇಲ್ಲಿ 9:20 ಆಗೋಯ್ತು ಏನು ಮಾಡೋಕ್ಕಾಗಲ್ಲ, ಬನ್ನಿ ನೋಡ. ನೋಡಿ, ಇದು ನಮ್ಮೂರು ಬೇಗೂರು, ಇಲ್ಲಿಂದ ಹೊರಡೋಣ. ಅಯ್ಯೋ, ಬೇಗೂರಾಗಿದ್ದೀವಿ ಇನ್ನು. ಇಲ್ಲೇ 9:20 ಆಗ್ಬಿಟ್ರೆ ಇನ್ನೆಲ್ಲ 6 ಗಂಟೆಗೆಲ್ಲ ಹೋಗೋದು, ಟ್ರೈ ಮಾಡೋಣ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಹೈವೇ ಇದ್ದರೆ ಐತಲ್ವಾ, ಟ್ರೈ ಮಾಡೋಣ ಎಷ್ಟಾಗುತ್ತೆ ಅಷ್ಟು. ಅವರು ಪಾರ್ಟಿ ಉದ್ದೇಶ ಇರೋದೇ ಬೇರೆ ಥರ, ಅವ್ರು ಲಾಸ್ಟಿಗೆ ಚೇಂಜ್ ಮಾಡ್ಕೊಂಡಿದ್ದಾರೆ ಅವರು. ನಮ್ಮದು ಆಯ್ತು ಹೋಗೋಣ, ನಮ್ಮದು ಅವರು ಲಾರಿ ಮಾಡ್ಕೊಂಡಿಲ್ಲ, ಕಾರ್ ಮಾಡ್ಕೊಂಬಿಟ್ಟಾರೆ. ಅವ್ರು ಹೇಳಿದ್ದು ಇವತ್ತು ಬೆಳಗ್ಗೆ ಗಾಡಿ 6 ಗಂಟೆಗೆ ಬೇಕು ಅಂತ, ನಾವು 9:30 10 ಗಂಟೆಗೆ ಕೊಟ್ವಿ ಗಾಡಿನ. ಅವ್ರು ಹೇಳ್ತಾರೆ ಬೆಳಗ್ಗೆ 6 ಗಂಟೆ ಲೋಡ್ ಮಾಡಿ ಸಂಜೆ ಅಷ್ಟೊತ್ತಿಗೆ ಖಾಲಿ ಮಾಡ್ಬೋದು ಅಂತೇಳಿ ಪ್ಲ್ಯಾನ್ ಹಾಕವ್ರೆ.
ಅದಾಗುತ್ತಾ ಆಗೋ ಮ್ಯಾಟ್ರ್ ಅದು ಏನು ಕೆರೂರು ಇಲ್ಲೇ ಇರೋಂತಾರೆ ಹೇಳ್ತಾರೆ, 480 ಕಿಲೋಮೀಟರ್ ಐತೆ ಇಲ್ಲಿಂದ. ಬನ್ನಿ ನೋಡೋಣ, ಆಮೇಲೆ ಲೋಡಾಗಿ ಟೈರ್ ಒಂದು ಫಿಟ್ ಮಾಡ್ಕೋಬೇಕಾಗಿತ್ತು. ಎಲ್ಲ ಫಿಟ್ ಮಾಡ್ಕೊಂಡು ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀನಿ. ಆರಾಮಾಗಿ ಎಷ್ಟಾಗುತ್ತೋ ಅಷ್ಟು ಡ್ರೈವ್ ಮಾಡ್ಕೊಂಡು ಆದಷ್ಟು ಡ್ರೈವ್ ಮಾಡೋಣ ಬೆಳಕ ಎಷ್ಟೊತ್ತು ರೀಚ್ ಮಾಡೋಕ್ಕೆ. ಆದರೆ ಆಯಿತು, ಆಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಊರು ಇದು ನೆಲಮಂಗಲ ಬೇಗೂರು. ಲಾಸ್ಟ್ ವೀಡಿಯೋದಲ್ಲಿ ಒಬ್ಬರು ಪ್ರಶ್ನೆ ಹಾಕಿದ್ರು, ಅಣ್ಣ ನಿಮ್ಮ ಊರು ಯಾವುದು ಅಂತ. ಸುಮಾರು ಜನ ಸ್ಟಾರ್ಟಿಂಗಿಂದ ನೋಡ್ತಿರೋರಿಗೆಲ್ಲ ಗೊತ್ತು ನಮ್ಮ ಊರು ಯಾವುದು ಅಂತ. ಹೊಸ್ಪುರಿಗೆ ಗೊತ್ತಿರಲ್ಲ, ಹೊಸ್ಪುರಿಗೆ ಮಾತ್ರ ಇದು. ನಮ್ಮೂರು ಬಂದು ನೆಲಮಂಗಲ, ನೆಲಮಂಗಲದಿಂದ 7 ಕಿಲೋಮೀಟರ್ ಟಿ ಬೇಗೂರು. ಇದು ಟಿ ಬೇಗೂರು ಹೈವೇಲಿರುತ್ತೆ ಊರಿದು, NH4 ಹೈವೇಲಿ ಇರೋದು ಊರಿದು. ನೋಡೋ ಗಾಡಿಗಳು ಹೆಂಗೆ, ತುಮಕೂರು ಹೋಗೋವರೆಗೂ ಇಷ್ಟು ಟ್ರಾಫಿಕ್ ಇದ್ದೇ ಇರುತ್ತೆ. ತುಮಕೂರು ನಂತರ ಟ್ರಾಫಿಕ್ ಇರೋಲ್ಲ, ಅಲ್ಲಿಂದ ಆರಾಮಾಗಿ ಹೆಂಗೆ ಬೇಕಾದ್ರೆ ಓಡಿಸ್ಬೋದು. ಬನ್ನಿ ಈಗ ಸದ್ಯಕ್ಕೆ ನಮ್ಮ ಪಯಣ ಒಂದು ಸ್ಟಾರ್ಟ್ ಮಾಡೋಣ. ಆಯ್ತು ಸ್ನೇಹಿತರೆ, ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಹಾವೇರಿ ಹರಿಹರ ಟೋಲಲ್ಲಿ ಇದ್ದೀನಿ ಅಂತ. 2 ಗಂಟೆ ಟೈಮಿಗ 2:05. ನೆಲಮಂಗಲ ಬಿಟ್ಟವನು ಸಿರಾ ಟೋಲ್ ಒಂದು ಸ್ಟಾಪ್ ಕೊಟ್ಟಿದ್ದಷ್ಟೇ, ಅಲ್ಲಿ ಬಿಟ್ಟವನು ಈಗ ಹರಿಹರ ಟೋಲಲ್ಲಿ ಇದ್ದೀನಿ. ಹರಿಹರಲ್ಲ ಪಾಸ್ ಆಗಿದ್ದೀನಿ. ನೆಕ್ಸ್ಟು ಏನಿದ್ರು ರಾಣೆಬೆನ್ನೂರು ಹಾವೇರಿ ಹುಬ್ಳಿ ಭಾಳ ಸುಸ್ತಾಗುತ್ತೆ. ಅಲ್ಲಿಂದ ನಾನು ಸ್ಟಾಪ್ ಪಡ್ಕೊಂಬರ್ತಾಯಿದ್ದೀನಿ, ಒಂದು ಟೀ ಕುಡಿಯೋಣ ಅಂತೇಳಿ ನಿಲ್ಸಿದ್ದೀನಿ. ಈ ಹರಿಹರ ಟೋಲಲ್ಲಿ ಏನಪ್ಪ ಅಂದರೆ ಗಾಡಿ ಬಿಟ್ಟು ಇಳಿಯಂಗೆ ಇಲ್ಲ, ಟೀ ಅಲ್ಲೇ ತಂದುಕೊಡ್ತಾರೆ. ನೈಟಲ್ಲಿ ಟೀ ಇಲ್ಲೇ ತಂದುಕೊಡ್ತಾರೆ. ಟೀ ಇಲ್ಲೇ ತಂದುಕೊಟ್ಟ ಚಿಲ್ಲರೆ ತಗೊಂಬರಕ್ಕೆ ಹೋಗೋಣ, ಇನ್ನೂ ಬಂದಿಲ್ಲ. ಟೀ ಕುಡಿದ್ಬಿಟ್ಟು ಹೋಗೋಣ. ಟೀ ಅಷ್ಟು ಕಷ್ಟ ಈ ಕಡೆ ಅಲ್ಲ. 1 ಲೀಟ್ರ್ ಹಾಲಿಗೆ 3 ಲೀಟ್ರ್ ನೀರು ಮಿಕ್ಸ್ ಮಾಡಿರ್ತಾರೆ, ಅಷ್ಟೇ ಕಷ್ಟ ಇಲ್ಲಲ್ಲ. ಏನು ಮಾಡೋಕ್ಕಾಗಲ್ಲ, ನಮಗೆ ಟೀ ಕುಡಿಲಿಲ್ಲ ಅಂದರೆ ಅಭ್ಯಾಸ ಆಗಲ್ಲ. ಟೀ ಕುಡಿದೆ ಓಡಿಸ್ಬೇಕು, ಟೀ ಕುಡಿಲಿಲ್ಲ ಅಂದರೆ ಆಗುತ್ತೆ, ತಲೆ ಕೆಟ್ಟೋಗ್ಬಿಡ್ತೈತೆ ನಮಗೆ. ಅಲ್ಲಿಂದ ನಾನು ಸ್ಟಾಪ್ ಪಡ್ಕೊಂಬರ್ತಾಯಿದ್ದೀನಿ. ಇನ್ನೂ ಹೆಚ್ಚು ಕಮ್ಮಿ ಹುಬ್ಳಿ ಎಷ್ಟೈತೇನಪ್ಪ, ಹುಬ್ಳಿ ಒಂದು 89 ಕಿಲೋಮೀಟ್ರ್ ಇರ್ಬೋದು. ಹಾಂ 89 ಕಿಲೋಮೀಟ್ರ್ ಇರ್ಬೋದು ಹುಬ್ಳಿ. ಅಥವಾ ಒಂದು 80 ರಿಂದ 160 ರಿಂದ 170 ಕಿಲೋಮೀಟ್ರ್ ಐತೆ. ನೋಡೋಣ ಎಷ್ಟಾಗುತ್ತೋ. ಅವ್ರು ಹೇಳಿ ಟೈಮಿಗಿಂತ ಒಂದು 1/2 ಗಂಟೆ 1 ಅವರ್ ಹೆಚ್ಚು ಕಮ್ಮಿ ಒಂದು 7 ಗಂಟೆ ಅಷ್ಟೊತ್ತಿಗೆ ರೀಚ್ ಮಾಡೋಕ್ಕೆ ಟ್ರೈ ಮಾಡೋಣ. ಏನು ಮಾಡೋಕ್ಕಾಗಲ್ಲ, ಒಟ್ಟಿನಲ್ಲಿ ಬೆಳಕರಿಸೋದು ಗಾಡಿ ಹೊಡಿಲೇಬೇಕು. ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ ಗಾಡಿ ಹೊಡಿಲೇಬೇಕು. ಬನ್ನಿ ಫಸ್ಟು ಟೀ ಕುಡಿದು ಹೊರಡೋಣ ಇಲ್ಲಿಂದ. ಟೈಮ್ ವೇಸ್ಟ್ ಮಾಡೋದು ಬೇಡ, ಟೈಮ್ ವೇಸ್ಟ್ ಮಾಡಿದ್ರೆ ಮತ್ತೆ ಎಡವಟ್ಟಾಗ್ಬಿಡ್ತೀನಿ. ಆಯ್ ಸ್ನೇಹಿತರೆ, ಈಗ ಟೈಮ್ ನೋಡಿ 4:50 ಆಗಿದೆ. ಹುಬ್ಳಿ ಸಿಟಿ ರೀಚ್ ಆಗಿದ್ದೀನಿ ಇವಾಗ. ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡೆ, ಬೈಪಾಸಲ್ಲೇ ಹೋಗ್ಬೇಕಾಯಿತು. ಅಲ್ಲಿ ಡೈವರ್ಷನ್ ಕೊಟ್ಟಿರ್ತಾರೆ ಅಂದ್ಕೊಂಡು ಮುಂದೆ ಬಂದ್ಬಿಟ್ಟೆ. ಅಲ್ಲಿ ನೋಡ್ರಿ ಡೈವರ್ಷನ್ ಕೊಟ್ಟಿಲ್ಲ, 1.5 ಕಿಲೋಮೀಟ್ರ್ ಹಿಂದೆಯೇ ಸರ್ವಿಸ್ ರೋಡ್ಗೆ ಬರಬೇಕಾಯಿತು. ಅಲ್ಲಿ ಮಿಸ್ ಮಾಡ್ಕೊಂಡು ಮುಂದೆ ಬಂದೆ, ಹಂಗಾಗಿ ಏನು ಮಾಡೋಕ್ಕಾಗಲ್ಲ. ಮತ್ತೆ ಯೂ ಟರ್ನ್ ಮಾಡ್ಕೊಂಡು ಎಲ್ಲಿ ಹೋಗ್ತೀನಿ ಅಂದ್ಬಿಟ್ಟು ಡೈರೆಕ್ಟ್ ಸಿಟಿ ಒಳಗೆ ಹೋಗೋಣ ಅಂತೇಳಿ ಸಿಟಿ ಒಳಗೆ ಪ್ಲ್ಯಾನ್ ಹಾಕಿದ್ದೀನಿ. ಏನು ಟೈಮ್ 4:50 ಅಲ್ವಾ, ಈ ಟೈಮಲ್ಲಿ ಯಾರೂ ಇರೋಲ್ಲ, ಡೈರೆಕ್ಟ್ ಸಿಟಿ ಒಳಗೆ ಹೋಗ್ತಾ ಇರ್ಬೋದು ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹುಬ್ಳಿ ಸಿಟಿ ಒಳಗೆ ಹೋಗೋದು ನೋಡೋಣ ಹೆಂಗಂತ. ದಾರಿ ಅಂತೂ ಫುಲ್ ಗೊತ್ತು ಸಿಟಿ ಒಳಗೆ, ಸಿಟಿ ಒಳಗೆ ಫುಲ್ ಗೊತ್ತಿರೋದ್ರಿಂದ ಟೆನ್ಷನ್ ತಗೊಳಂಗಿಲ್ಲ, ಆರಾಮಾಗಿ ಹೋಗ್ತಾ ಇರೋದು. ಈ ಲೈಟ್ಗಳು ನೋಡಿ ಎಷ್ಟು ಬ್ಲಿಂಕ್ ಆಗ್ತಿದೆ ನೋಡಿ, ಕಾಣ್ತಿರ್ಬೋದು ನಿಮಗೆ. ನೋಡಿದ್ರ ಇದೇನಕ್ಕೆ ಈ ಥರ ಬ್ಲಿಂಕ್ ಆಗ್ತಿದಾವೆ ಅಂದರೆ ಚಾರ್ಜ್ ಇಲ್ಲ, ಅದು ಬಂದು ಸೋಲಾರ್ ಲೈಟ್ಗಳು ಇವೆಲ್ಲ, ಸೋಲಾರಲ್ಲಿ ಚಾರ್ಜ್ ಆಗಿರ್ತದೆ. ಚಾರ್ಜ್ ಕರೆಕ್ಟಾಗಿ ಆಗಿಲ್ಲ ಅಂದರೆ, ಅಂದರೆ ಈಗ ಟೈಮ್ 4:50 ಅಲ್ಲ, ಅಲ್ಲೇ ಬ್ಯಾಟ್ರಿ ಲೋ ಆಗಿ ಬಂದಾಗ ಈ ಥರ ಬ್ಲಿಂಕ್ ಆಗ್ತವೆ, ಎಲ್ಲ ಸೋಲಾರ್ ಲೈಟ್ಗಳಿವೆಲ್ಲ. KSRTC ಬಸ್ ಹೋಗ್ತಿದೆ ನೋಡಿ, NWKRTC. ಬನ್ನಿ ಆರಾಮಾಗಿ ಹುಬ್ಳಿ ಸಿಟಿ ಒಳಗೆ ಹೋಗೋಣ. ಸಿಟಿ ಒಳಗೆ ಹೋಗಿ ಆ ಕಡೆ ಹೈವೇ ಸಿಟಿ ಒಳಗೆ ಹೋಗಿ ಈಗ ಒಂದು ಹೆಚ್ಚು ಕಮ್ಮಿ ಒಂದು 1/2 ಗಂಟೆ ಟೈಮ್ ವೇಸ್ಟ್ ಆಗುತ್ತೆ. ಸಿಟಿ ಒಳಗೆ ಹೋದರೆ ಬೈಪಾಸಲ್ಲಿ ಆದರೆ 5 ನಿಮಿಷಕ್ಕೆ ಆ ಕಡೆ ರೋಡ್ಗೆ ಓಡೋಗ್ಬಿಡ್ಬೋದಿತ್ತು, ಟಾಪ್ ಆ್ಯಂಡ್ ಟಾಪಲ್ಲಿ. ಈಗ ಸಿಟಿ ಒಳಗೆ ಅಂದರೆ ಫುಲ್ ಸುತ್ತ ಹಾಕ್ಕೊಂಡು ಚೆನ್ನಮ್ಮ ಸರ್ಕಲ್ಲೆಲ್ಲ ಸುತ್ತ ಹಾಕೊಂಬರ್ಬೇಕು, ಹಂಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಪರವಾಗಿಲ್ಲ, ಆದಷ್ಟು ಹೋಗೋಣ. ಇನ್ನೂ ಟೈಮ್ ಇನ್ನು 4:50 ಅಷ್ಟೇ. Thank you.
ನೋಡಿ ಸ್ನೇಹಿತರೆ, ಇದು ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ಲು. ಇಲ್ಲಿ ರೈಟ್ಗೆ ಹೋಗ್ಬೇಕು, ಇಲ್ಲಿ ರೈಟ್ಗೆ ಹೋಗೋಕ್ಕಾಗಲ್ಲ, ಅಲ್ಲಿ ರೋಡ್ ಬಂದ್ ಮಾಡಿದ್ದಾರೆ. ನಾವು ಕೆಳಗೆ ಹೋಗಿ ಯೂ ಟರ್ನ್ ಮಾಡ್ಕೊಂಬರ್ಬೇಕು. ನೋಡಿ, ಇಲ್ಲಿ ರೈಟ್ಗೆ ಹೋಗೋದು ಬಂದ್ ಮಾಡಿದ್ದಾರೆ ರೋಡು. ನೋಡಿ, ಈ ಜಾಗದಲ್ಲಿ ರೈಟ್ಗೆ ಹೋಗ್ಬೇಕಾಯ್ತು, ಬಂದ್ ಮಾಡಿದ್ದಾರೆ. ನೋಡಿ, ಚೆನ್ನಮ್ಮ ಸರ್ಕಲ್ ನೋಡಿದ್ರೆ ಚೆನ್ನಮ್ಮ ಕಾಣ್ತಿದ್ದೀರಾ? ಏನೋ ಬ್ರಿಡ್ಜನ್ನು ಮಾಡಿ ನೋಡಿ, ಇಲ್ಲಿ ಬಂದ್ ಮಾಡಿಬಿಟ್ಟಿದ್ದಾರೆ. ಹಂಗಾಗಿ ನಾವು ಕೆಳಗೆ ಹೋಗಿ ಯೂ ಟರ್ನ್ ಮಾಡ್ಕೊಂಬರ್ಬೇಕು. ಏನೋ ಸರ್ಕಲ್ ಏನೋ ಬ್ರಿಡ್ಜನ್ನು ಮಾಡ್ತಾ ಇರೋಂಗಿದ್ದಾರೆ. ತುಂಬ ದಿನ, ತುಂಬ ವರ್ಷನೇ ಆಗೋಗ್ಬಿಟ್ಟಿತ್ತು. ನೋಡಿ, ಇದು ಲೆಫ್ಟ್ ಸೈಡ್ ಕಾಣ್ತಿರೋದು ಬಸ್ ಸ್ಟ್ಯಾಂಡು, ಹುಬ್ಳಿ ಬಸ್ ಸ್ಟ್ಯಾಂಡು, ಹಳೆ ಬಸ್ ಸ್ಟ್ಯಾಂಡು. ಹೊಸ ಬಸ್ ಸ್ಟ್ಯಾಂಡು ಗೋಕುಲ್ ರೋಡಿಗೆ ಸಿಗುತ್ತೆ, ಇದು ಬಂದು ಹಳೆ ಬಸ್ ಸ್ಟ್ಯಾಂಡು. ನಾವು ಹುಬ್ಳಿಯಾಗಿದ್ದಾಗಲ್ಲ ಇದೊಂದೇ ಇತ್ತು ಬಸ್ ಸ್ಟ್ಯಾಂಡು, ಆಮೇಲೆ ಹೊಸ ಬಸ್ ಸ್ಟ್ಯಾಂಡ್ ಆಗಿದ್ದು ಗೋಕುಲ್ ರೋಡಾಗಿ ದೊಡ್ಡದಾಗಿ ಮಾಡ್ಕೊಂಡಿದ್ದಾರೆ. ಬನ್ನಿ ಆರಾಮಾಗಿ ನೋಡಿ, ಇವೆಲ್ಲ ಏನೋ ಬ್ರಿಡ್ಜ್ ಫ್ಲೈಓವರ್ ಮಾಡ್ತಾಯಿದ್ದಾರೆ. ಒಟ್ಟಿನಲ್ಲಿ ಏನು ಫ್ಲೈಓವರ್ ಮಾಡಿದ್ರು, ನಮ್ಮ ಲಾರಿಯವ್ರಿಗೆಲ್ಲ ಹಗಲಲ್ಲಿ ಇಲ್ಲಿ ಎಂಟ್ರಿ ಇಲ್ಲ, ನೋ ಎಂಟ್ರಿನೇ. ಈ ರೋಡಲ್ಲಿ ಹಗಲಲ್ಲಿ ಬರೋಂಗೆ ಇಲ್ಲ. ಚೆನ್ನಮ್ಮ ಸರ್ಕಲಿಗೆ ನಾವು ಈಗ ಬಂದನಲ್ಲ ಈ ರೋಡು, ಈ ರೋಡಲ್ಲಿ ಬಸ್ನೂ ಬಿಡೋದು ಸ್ವಲ್ಪ ಕಡಿಮೆನೆ. ನಾವು ಕಲ್ಗಟ್ಟಿಗೆ ರೋಡ್ ಹೋಗಿ ಕಲ್ಗಟ್ಟಿಗೆ ರೋಡಿಂದ ಒಳಗಾಸಿ ಬರಬೇಕಾಗುತ್ತೆ, ಈ ರೋಡಲ್ಲಿ ಬರೋಕ್ಕಾಗಲ್ಲ. ನೋಡಿ, ಇಲ್ಲಿ ಮುಂದೆ ಒಂದು ರೈಟ್ಗೆ ಹೋಗ್ಬೇಕು, ಇಲ್ಲಿ ರೈಟ್ ಹೊಡ್ಕೊಂಡು ಸೀದಾ ಇದು ಕಾಟನ್ಪೇಟೆ ಆಗಿ ಒಳಗೆ ಬರುತ್ತೆ. ಕಾಟನ್ಪೇಟೆನೇ ಚಿಕ್ಕಪೇಟೆನೇ ಏನೋ ಬರುತ್ತೆ, ಇದು ಕಾಟನ್ಪೇಟೆನೇ. ಇದು ತುಂಬ ವರ್ಷಗಳಾಯ್ತಲ್ಲ, ಹೆಸರುಗಳೆಲ್ಲ ಮರೆತೋಗಿದೆ, ಊರ ಹೆಸರುಗಳೆಲ್ಲ, ಏರಿಯಾ ಹೆಸರುಗಳೆಲ್ಲ ಮರೆತೋಗಿದೆ, ಆದರೆ ರೋಡ್ ಮಾತ್ರ ಮರೆತಿಲ್ಲ. ಬನ್ನಿ, ಇಲ್ಲಿ ಸೀದಾ ಹೋಗ್ಬೇಕು. ಸೀದಾ ಹೋಗಿ ಇಲ್ಲಿ ಟೇಷನ್ ಬರುತ್ತೆ, ಟೇಷನ್ ಹತ್ರ ರೈಟ್ ಹೊಡ್ಕೊಂಡ್ರೆ ಸೀದಾ ನಮ್ಮ ವಿ ಆರ್ ಎಲ್ ಅವ್ರದ್ದು ಹಳೇ ಗೋಡನು, ಸ್ಟಾರ್ಟಿಂಗ್ ಮಾಡಿದ ಗೋಡನ್ ಅವ್ರದ್ದು ಅದೇನೆ, ನಮ್ಮ ವಿಜಯ ಶಂಕೇಶ್ವರ ಅವ್ರದ್ದು. ಅಲ್ಲಾಸಿ ಡೈರೆಕ್ಟ್ ಮತ್ತೆ ಚೆನ್ನಮ್ಮ ಸರ್ಕಲ್ಗೆ ಬರುತ್ತೆ, ಒಂದು ರೌಂಡ್ ಹೊಡ್ಕೊಂಬರ್ಬೇಕಿಲ್ಲಿ. ಅಣ್ಣ ಹಾಲಿಂಗಡೆಯವನು, ಹಾಲೆ ಹಾಲು ಡೆಲಿವರಿ ಕೊಡೋಕ್ಕೆ ಬರ್ತಾವನೆ. ಟೈಮ್ ಹಾಲೆ ಹೆಚ್ಚು ಕಮ್ಮಿ 4:55, ಒಟ್ಟು 5 ಗಂಟೆ ಆಗುತ್ತೆ ಹುಬ್ಳಿ ಸಿಟಿ ಪಾಸ್ ಆಗೋಷ್ಟೊತ್ತಿಗಾಗಲೇ. ತುಂಬ ನಾನು ಎಡವಟ್ಟು ಮಾಡ್ಕೊಂಡಿದ್ದು ಏನಂದರೆ, ಇಷ್ಟೊತ್ತಿಗೆ ನಾನು ಬೈಪಾಸ್ ಎಂಡ್ ಆಗ್ಬಿಡೋದು, ನಾನು ಅಲ್ಲಿಂದ ಇಲ್ಲಿ ಬರೋಷ್ಟೊತ್ತಿಗೆ ಬೈಪಾಸ್ ಎಂಡ್ ಆಗಿ ಕುಸುಗಲ್ ಹತ್ರ ಇರ್ತಿದ್ದೆ. ಅಲ್ಲಿ ಸ್ವಲ್ಪ ಎಡವಟ್ಟು ಮಾಡ್ಕೊಂಬಿಟ್ಟು ಬಂದುಬಿಟ್ಟೆ. ಆಮೇಲೆ ನಮ್ಮ ಒಂದು 2 ಗಾಡಿ ಬೇರೆ ಜೊತೇಲಿ ಬಂದಿದ್ವಿ, ನಾವು ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಒಂದು 2 ಗಾಡಿ ಬೇರೆ ಜೊತೇಲಿ ಬಂದಿದ್ವಿ. ಎಲ್ಲ ಅಲ್ಲೇ ಬಂದು ಗೊಬ್ಬರ ಟೋಲ ನಿಲ್ಲಿಸಿ ಮಾತಾಡ್ಕೊಂಡು ಒಂದು 10 ನಿಮಿಷನ 1/2 ಗಂಟೆ ನಿಲ್ಲಿಸಿ ಮಾತಾಡ್ಕೊಂಡು, 1/2 ಗಂಟೆ ಮೇಲೆ ಆಯಿತು ನೋಡಿ, ಇಲ್ಲಿ ರೈಟಿಗೆ 1/2 ಗಂಟೆ ಮೇಲೆ ನಿಲ್ಲಿಸಿ ಮಾತಾಡ್ಕೊಂಡು ಬಂದ್ವಲ್ಲ, ಹಂಗಾಗಿ ಸ್ವಲ್ಪ ಎಡವಟ್ಟಾಗ್ಬಿಡ್ತು. ಇಲ್ಲಾಂದರೆ ಇಷ್ಟೊತ್ತಿಗಾಗಲೇ ಆ ಕಡೆ ಕುಸುಗಲ್ ಹತ್ರ ಹೋಗಿರೋದು, ನನಗೆ ಹೆಚ್ಚು ಕಮ್ಮಿ 1/2 ಗಂಟೆ ಟೈಮ್ ಸೇವ್ ಆಗೋದು, 1/2 ಗಂಟೆ 20 ನಿಮಿಷ 20 ನಿಮಿಷ ಟೈಮ್ ಸೇವ್ ಆಗೋದು. ಇನ್ನೂ ತುಂಬ ದೂರ ಹೋಗ್ಬೇಕು ಕುಸುಗಲ್ಗೆ, ಸುತ್ತಾಕೊಂಡು ತುಂಬ ಸುತ್ತಾಕೊಂಡು ಹೋಗ್ಬೇಕು. ಮತ್ತು ಅಲ್ಲಿ ಹೈಕೋರ್ಟ್ ಹತ್ರನೂ ಗಾಡಿ ಬಿಡೋಲ್ಲ. ನೋಡಿ, ಇಲ್ಲಿ ಕಾಣ್ತಿರ್ಬೇಕು ನೋಡಿ, ವಿ ಆರ್ ಎಲ್ ಗೋಡನು ನೋಡಿದ್ರ, ಇದೇ ವಿ ಆರ್ ಎಲ್ದು ಹಳೇ ಗೋಡನು. ನೋಡಿದ್ದು ಸ್ಟಾರ್ಟಿಂಗ್ ಓಪನ್ ಮಾಡಿದ್ದು ಇಲ್ಲೇ ವಿ ಆರ್ ಎಲ್ನವರು, ಆಮೇಲೆ ಇಂಪ್ರೂವ್ ಆಗ್ತಾ 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 ಅಲ್ಲಿ ಬೈಪಾಸಲ್ಲಿ ದೊಡ್ಡದಾಗಿ ಸ್ವಂತ ಜಾಗ ತಗೊಂಡು ಹೆಚ್ಚು ಕಮ್ಮಿ ಭಾಳ ಒಂದು ಹೆಚ್ಚು ಕಮ್ಮಿ ಒಂದು 10-15 ಎಕರೆಗೆ ಇರ್ಬೋದು ಅಂದ್ಕೊಂಡಿದ್ದೀನಿ, ಕರೆಕ್ಟಾಗಂತೂ ಗೊತ್ತಿಲ್ಲ. ಸ್ವಂತ ಜಾಗ ತಗೊಂಡು ಎಲ್ಲ ಕಡೆಯೂ ಅಷ್ಟೇ, ಫಸ್ಟು ಎಲ್ಲ ಕಡೆ ಗೋಡನ್ ಸಣ್ಣ ಸಣ್ಣದು ಬಾಡಿಗೆ ಗೋಡನ್ ಮಾಡ್ಕೊಂಡಿದ್ರು, ಈಗ ತುಂಬ ಕಡೆ ಸ್ವಂತ ಜಾಗನೇ ತಗೊಂಡು ಸ್ವಂತ ಗೋಡನೇ ಮಾಡ್ಕೊಂಬಿಡ್ತಾರೆ ಅವ್ರು ವಿ ಆರ್ ಎಲ್ನವರು. ಅವ್ರ ಗಾಡಿಗಳೆಲ್ಲ ನಿಲ್ಸೋಕ್ಕೆ ಜಾಗ ಬೇಕಲ್ಲ, ಎಲ್ಲ ಥರ ಸೇಫ್ಟಿ ನೋಡ್ಕೊಂಡು ಜಾಗನೇ ಮಾಡ್ಕೊತಾರೆ. ಬನ್ನಿ, ಹಾಗೆ ಲಾಸ್ಟ್ ವೀಡಿಯೋದಲ್ಲಿ ನಮ್ಮ ಸಬ್ಸ್ಕ್ರೈಬರ್ದು ಒಂದು ಪ್ರಶ್ನೆಗೆ ವಿ ಆರ್ ಎಲ್ ಬಸ್ನವ್ರ ಬಗ್ಗೆ ಹೇಳಿದ್ದೆ, ಸಂಬಳದ ಬಗ್ಗೆ ಅಲ್ಲ. ಹಾಗೆ ನಮ್ಮ ಲಾರಿ ಡ್ರೈವರ್ ವಿ ಆರ್ ಎಲ್ ಲಾರಿ ಡ್ರೈವರ್ಗಳ ಬಗ್ಗೆನೂ ಒಂದು ಸ್ವಲ್ಪ ವಿವರಿಸಿ ಹೇಳಿ ಅಂತ ನಮ್ಮ ಸಬ್ಸ್ಕ್ರೈಬರು ಪ್ರಶ್ನೆ ಹಾಕಿದರು, ಇನ್ಸ್ಟಾದಲ್ಲೂ ಹಾಕಿದರು, ಯೂಟ್ಯೂಬಲ್ಲೂ ಹಾಕಿದರು. ಬ್ರದರ್ ಡ್ರೈವರ್ಗಳು ಅಷ್ಟೇ, ಲಾರಿ ಡ್ರೈವರ್ಗಳಲ್ಲಿ ತುಂಬ ವಿ ಆರ್ ಎಲ್ಗೆ ಬೆನಿಫಿಟ್ ಇದೆ, ಪರವಾಗಿಲ್ಲ. ಲಾರಿಯಲ್ಲೂ ಅಷ್ಟೇ, ಲೋಕಲಲ್ಲಿ ಸಂಬಳ ಕೊಡ್ತಾಯಿದ್ದಾರೆ. ನೀವು ಲಾಂಗೆಲ್ಲ ಹೋಗ್ತೀನಂದರೆ ಕಿಲೋಮೀಟ್ರ್ ಸಂಬಳನೇ, ಅದ್ರಾಗಲ್ಲ ಲಾರಿಯಲ್ಲೂ ಕಿಲೋಮೀಟ್ರ್ ಸಂಬಳನೇ ಕೊಡೋದು, ಕಿಲೋಮೀಟ್ರ್ ಸಂಬಳನೇ ಕೊಡ್ತಾರೆ. ನೋಡಿ, ಇದು ಚೆನ್ನಮ್ಮ ಸರ್ಕಲ್, ವಾಪಸ್ ಚೆನ್ನಮ್ಮ ಸರ್ಕಲ್ಗೆ ಬಂದು ನೋಡಿದ್ರ, ಇಲ್ಲಿ ಲೆಫ್ಟಿಗೆ ಬಿಡೋಲ್ಲ, ಇಲ್ಲಿ ಲೆಫ್ಟ್ಗೆ ಹೋಗ್ಬೇಕಾಯ್ತು, ಫುಲ್ ಲೆಫ್ಟ್ಗೆ ಹೋಗ್ಬೇಕಾಯ್ತು, ಅಲ್ಲಿ ಲೆಫ್ಟಿಗೆ ಬಿಡೋಲ್ಲ. ಮತ್ತು ಇದು ಹೋಗಿ ಗದಗ ರೋಡ್, ಇದು ನೋಡಿ ಹೋಗ್ತಿರೋದು ನಾನು ಬಂದು ಗದಗ ರೋಡು. ಗದಗ ರೋಡಲ್ಲಿ ಮುಂದೆ ಒಂದು ರೈಲ್ವೆ ಬ್ರಿಡ್ಜ್ ಬರುತ್ತೆ, ರೈಲ್ವೆ ಬ್ರಿಡ್ಜ್ ಹತ್ರ ಪಾಸ್ ಮಾಡಿ ಲೆಫ್ಟ್ ತಗೊಂಡು ಮತ್ತೆ ಬಿಜಾಪುರ ರೋಡಿಗೆ ಬರಬೇಕು ನಾನು. ಇದು ಡೈರೆಕ್ಟ್ ಹೋದರೆ ಗದಗ ರೋಡ್ ಇದು. ಬನ್ನಿ, ಲಾರಿ ಡ್ರೈವರ್ಗಳ ಬಗ್ಗೆ ವಿಚಾರಿಸಿ ಹೇಳ್ಬೇಕಂದ್ರೆ ಅದ್ರಾಗೂ ಕಿಲೋಮೀಟ್ರ್ ಸಂಬಳನೇ ಐತೆ, ಪ್ಲಸ್ಸು ತುಂಬ ಇನ್ಸ್ಟಿಟ್ಯೂಟ್ ಇದಿದೆ ಇದರಲ್ಲಿ ವಿ ಆರ್ ಎಲ್ಗೆ. ನಾನು ಕೇಳ್ಪಟ್ಟಿಗೆ ಮೈಲೇಜ್ ಕೊಟ್ಟರೆ ನಿಮಗೆ ಒಳ್ಳೆ ಮೈಲೇಜ್ ಕೊಟ್ಟರೆ ಅದರಲ್ಲೂ ನಿಮಗೆ ಇದು ಮಾಡ್ತಾರೆ, ಎಕ್ಸ್ಟ್ರಾ ಕಾಸು ಬರುತ್ತೆ ನಿಮಗೆ ಒಳ್ಳೆ ಮೈಲೇಜ್ ಕೊಟ್ಟರೆ. ಮತ್ತು ತಿಂಗ್ಳಿಗೆ ಇಷ್ಟು ಕಿಲೋಮೀಟ್ರ್ ಅಂತ ಓಡಿಸ್ಬೇಕು, ಅದಕ್ಕಿಂತ ಎಕ್ಸ್ಟ್ರಾ ಓಡಿಸಿದ್ರೆ ಅದ್ರಾಗೂ ಸ್ವಲ್ಪ ಇದು ಕೊಡ್ತಾರೆ, ತುಂಬಾ ಲಾಭ ಇದೆ. ಮತ್ತು ಕಿಲೋಮೀಟ್ರಿಗೆ ಇಷ್ಟು ಓಡಿಸೋದು ಅಷ್ಟೇ, ಚೆನ್ನಾಗಿ ಓಡಿಸ್ಕೊಂಡಿದ್ರೆ ಪರವಾಗಿಲ್ಲ. ಬಸ್ಸಲ್ಲೂ ಅಷ್ಟೇ, ನಾನು ಬಸ್ಸಲ್ಲಿ ಕೇಳ್ಪಟ್ರಂಗೆ
ಕಿಲೋಮೀಟ್ರಿಗೆ ತಿಂಗಳಿಗೆ ನಿಮ್ಗೆ ಇಷ್ಟು ಕಿಲೋಮೀಟ್ರ್ ಮೇಲೆ ಓಡಿಸಿದ್ರೆ ಸಪ್ರೇಟಾಗಿ ಅದು ಕಾಸು ಕೊಡ್ತಾರಂತೆ. ಮೈಲೇಜ್ ಅಂತೂ ಕೊಟ್ಟರಂತೂ ಒಳ್ಳೆ ಕಾಸುಗಳು ಕೊಡ್ತಾರಂತೆ. ಒಳ್ಳೆ ಮೈಲೇಜ್ ಬಂದರೆ ಅವ್ರದ್ದು ಆವ್ರೇಜ್ ಇಷ್ಟು ಮೈಲೇಜ್ ಅಂತ ಐತೆ. ಲಾರಿಯಲ್ಲಾಗಲಿ ಬಸ್ಸಲ್ಲಾಗಲಿ ಅಷ್ಟು ಮೈಲೇಜ್ ಐತೆ. ಅಷ್ಟು ಮೈಲೇಜ್ಗಿಂತ ಜಾಸ್ತಿ ಬಂದರೆ ನಿಮಗೆ ಸಪ್ರೇಟಾಗಿ ಕಾಸುಗಳು ಕೊಡ್ತಾರೆ. ಇಷ್ಟು ಮೈಲೇಜ್ ಕೊಟ್ಟಿರೋದಕ್ಕೆ ಅದರಲ್ಲೂ ಪರ್ಸೆಂಟೇಜ್ ಎಲ್ಲ ಕೊಡ್ತಾರಂತೆ. ಕೇಳ್ಪಟ್ಟಿರೋದ್ರಿಂದ ಹೇಳ್ತಾ ಇದ್ದೀನಿ. ಇನ್ನು ಬೇರೆ ಏನಾದ್ರು ಇದ್ದರೆ ಯಾರಿಗಾರು ಗೊತ್ತಿದ್ರೆ ಹೇಳಿ. ನನ್ನ ಅನಿಸಿಕೆ ಅಂತೂ ಪರವಾಗಿಲ್ಲ ವಿಆರ್ಎಲ್ಲಾಗೆ ಅನಿಸುತ್ತೆ. ಕಂಪ್ನಿ ಮತ್ತು ಸಂಬಳ ಹೇಳ್ಬೇಕಂದ್ರೆ ಕಂಪ್ನಿ ಇರೋದ್ರಿಂದ ನೋಡಿ, ಇದು ರೈಲ್ವೆ ಬ್ರಿಡ್ಜು, ರೈಲ್ವೆ ಬ್ರಿಡ್ಜ್ ಪಾಸ್ ಆಗಿ ಲೆಫ್ಟ್ಗೆ ಹೋಗಬೇಕು. ಕಂಪ್ನಿ ಇರೋದ್ರಿಂದ ಟೈಮಿಗೆ ಸಂಬಳ ಬಂದುಬಿಡ್ತೈತೆ. ಈಗ ಸಿಂಗಲ್ ಓನರ್ಗಳು ಅವೆಲ್ಲ ಏನಾಗುತ್ತೆ, ಸಂಬಳ ಕರೆಕ್ಟಾಗಿ ಬರಲ್ಲ. ಬರುತ್ತೆ ಸಂಬಳ, ಬರದೇನಿರಲ್ಲ, ನಮ್ಮ ಟೈಮಿಗೆ ಕರೆಕ್ಟಾಗಿ ಬರಲ್ಲ, ಸ್ವಲ್ಪ ಲೇಟಾಗಿ ಬರುತ್ತೆ. ನೋಡಿ ಇಲ್ಲಿ ಲೆಫ್ಟ್, ಇದು ಸೀದಾ ಹೋದರೆ ಗದಗ ರೋಡ್, ಇದು ಇಲ್ಲಿ ಲೆಫ್ಟ್ ಹೊಡೆದ್ರೆ ಮುಂದೆ ಹೈಕೋರ್ಟಿಂದ ಮುಂದೆ ಬರುತ್ತೆ. ಇದು ಲೋ, ಇದು ಕೇಶವಪುರ ಅಂತೇಳಿ ಬರುತ್ತೆ. ಅಲ್ಲಿ ರೈಟ್ ಹೊಡ್ಕೊಂಬಿಟ್ರೆ ಒಂದೇ ರೋಡ್, ಕೆರೂರ್ವರೆಗೂ ನಾನ್ ಸ್ಟಾಪ್ ಹೊಡಿಬೋದು. ಅಲ್ಲಿಂದ ನಾನು ಬೈಪಾಸಲ್ಲಿ ಬಂದುಬಿಟ್ಟಿದ್ರೆ ಇಷ್ಟೊತ್ತಿಗಾಗಲೇ ಹೆಚ್ಚು ಕಮ್ಮಿ ಕುಸ್ಗಲೆಲ್ಲ ಬಿಟ್ಟು ಹೋಗ್ತಿದ್ದೆ, ಎಫ್ಸೂರ್ ಹತ್ತಿರ ಹೋಗ್ತಿದ್ದೆ. ಏನು ಮಾಡೋಕ್ಕಾಗಲ್ಲ, ಬನ್ನಿ ಆರಾಮಾಗಿ ಹೋಗೋಣ. ನನ್ನ ತಿಳಿದ ಮಟ್ಟಿಗೆ ವಿಆರ್ಎಲ್ಲಲ್ಲಿ ಏನೇನು ಬೆನಿಫಿಟ್ ಇದೆಯಪ್ಪ ಅಂದರೆ, ಡ್ರೈವರ್ಗಳಿಗೆ ಸಂಬಳ. ನಾವು ಎಷ್ಟೇ ಗಾಡಿ ಓಡಿಸ್ರೂ ತಿಂಗಳು ಕರೆಕ್ಟಾಗಿ ನಮ್ಮ ಸಂಬಳ ನಮಗೆ ಕೈಗೆ ಬರುತ್ತೆ. ಓನರ್ಗಳ ಸಿಂಗಲ್ ಓನರ್ಗಳ ಥರ ಕೇಳ್ಕೊಂಡು ಹಣ ಸಂಬಳ ಹಣ ಸಂಬಳ ಅಂದ್ಕೊಂಡು 10ನೇ ತಾರೀಕು ಸಂಬಳ ಇದ್ದರೆ ಮುಂದಿನ ತಿಂಗಳು 10ನೇ ತಾರೀಕು ಸಂಬಳ ಕೊಡ್ತಾರೆ ಸಿಂಗಲ್ ಓನರ್ಗಳಲ್ಲಿ. ಈಗ ನಮ್ದ್ರಾಗೂ ಅಷ್ಟೇ, ಇವತ್ತು ನಾವು ಲೆಕ್ಕ ಮಾಡಿಸಿದರೆ ಒಂದು ವಾರ 10 ದಿನಾನು ಮಾಡಿಬಿಡ್ತಾರೆ, ಒಂದೊಂದ್ಸಲ 15 ದಿನಾನು ಮಾಡಿಬಿಡ್ತಾರೆ ಸಿಂಗಲ್ ಓನರ್ಗಳಲ್ಲಿ. ಅಂದರೆ ವಿಆರ್ಎಲ್ಲಾಗೆ ಹಂಗಲ್ಲ, ನಿಮ್ದು ಏನಾಯಿತೋ ಅವತ್ತಿಂದ ಅವತ್ತು ಸಂಬಳ ಬಂದುಬಿಡ್ತೈತೆ. ಒಳ್ಳೆ ಮೈಲೇಜ್ ಕೊಟ್ಟರೆ ಅದಕ್ಕೂ ಸಪ್ರೇಟಾಗಿ ಕಾಸು ಕೊಡ್ತಾರೆ, ಟ್ರಿಪ್ ಮಾಡಿದ್ರೆ ಅದಕ್ಕೂ ಸಪ್ರೇಟಾಗಿ ಕೊಡ್ತಾರೆ. ತಿಂಗ್ಳಿಗೆ ಇಷ್ಟು ಕಿಲೋಮೀಟ್ರ್ ಅಂತ ಓಡಿಸಿ ಅದಕ್ಕಿಂತ ಎಕ್ಸ್ಟ್ರಾ ಕಿಲೋಮೀಟ್ರ್ ಓಡಿಸ್ರೆ ಅದಕ್ಕೂ ಸಪ್ರೇಟಾಗಿ ಕಾಸು ಕೊಡ್ತಾರೆ. ಒಟ್ಟಿನಲ್ಲಿ ಚೆನ್ನಾಗಿದೆ ಕಂಪ್ನಿ ಅಂದ್ಕೊಂಡಿದ್ದೀನಲ್ಲ, ಇದೆ ಚೆನ್ನಾಗೈತೆ ಹೇಳ್ತೀನಿ ನಾನು. ಓಡಿಸೋರು ಹೋಗಿ ಓಡಿಸ್ಕೋಬೋದು. ಒಟ್ಟಿನಲ್ಲಿ ತುಂಬಾ ಏನಪ್ಪ ಅಂದರೆ ಆರಾಮ್ ಡ್ಯೂಟಿ ಅದು. ಯಾಕಂದರೆ ಮೈಲೇಜ್ ಕೊಡಬೇಕು, ಸಿಕ್ಕಾಬಟ್ಟೆ ರೂಲ್ಸ್ ಇದ್ದಾವೆ, ಆ ರೂಲ್ಸ್ ಎಲ್ಲ ಮೇಂಟೈನ್ ಮಾಡ್ಕೊಂಡು ಓಡಿಸ್ಕೋತೀನಿ ಅಂದರೆ ಆರಾಮಾಗಿ ವಿಆರ್ಎಲ್ಲಾಗಿ ಮಾಡ್ಬೋದು. ನನಗೂ ನಮ್ಮ ಫ್ರೆಂಡ್ ಒಬ್ಬರು, ನಮ್ಮ ಸಬ್ಸ್ಕ್ರೈಬರೇ ವಿನೋದ್ ಅಂತೇಳಿ, ಅವರು ಬಸ್ ಓಡಿಸ್ತಾರೆ. ಅವರು ಮೊನ್ನೆ ನಾನು ವಿಚಾರಿಸಿದಾಗ ಪರವಾಗಿಲ್ಲ ಅನ್ನಿಸ್ತು ಬಸ್ಸಲ್ಲಿ. ನಮಗೆ ಸ್ವಲ್ಪ ಏಜ್ ಬಾರ್ ಆಗಿರೋದ್ರಿಂದ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಕೆಲಸ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಅದು ನವಂಬರ್, ಈ ಡಿಸೆಂಬರ್ ನಂತರ, ನವಂಬರ್ ನಂತರ ನಾನು ಈ ಕಂಪ್ನಿ ಕೆಲಸ ಬಿಡೋ ಚಾನ್ಸಸ್ ಇದೆ. ನೋಡಿ ಇಲ್ಲಿ ರೈಟ್ಗೆ ಹೋಗ್ಬೇಕು, ಇದು ಕೇಶವಪುರ ಅಂತಲೇ ಕರೀತಾರೆ ಇದಕ್ಕೆ. ಇಲ್ಲೆಲ್ಲ ಬಂದು ನಾನು ಕುಸುಗಲಲ್ಲಿ ಇದ್ದಿದ್ದನಲ್ಲ ಒಂದು 4 ವರ್ಷ, ಆವಾಗೆಲ್ಲ ಇಲ್ಲಿ ಈ ಕಡೆಲ್ಲ ಸುಮಾರು ಸಲ ಇಲ್ಲಿಗೆ ಬರ್ತಿದ್ದೀವಿ ಸಂತೆಗೆ. ನಾವು ಪ್ರತಿ ವಾರ ವಾರಕ್ಕೊಂದ್ಸಲ ಇಲ್ಲಿ ಸಂತೆ ಇರ್ತೈತಿ ಈ ಜಾಗದಲ್ಲಿ, ಕೇಶವಪುರ ಸಂತೆ ಅಂತ ಕರೆಯೋರು. ಈ ಸಂತೆಗೆಲ್ಲ ಬರ್ತಾ ಇದ್ದೀವಿ ಆವಾಗ, ಹಂಗಾಗಿ ಈ ಕಡೆಲ್ಲ ಫುಲ್ಲು ಕ್ಲಿಯರಾಗಿ ಗೊತ್ತು. ಬನ್ನಿ, ನವಂಬರ್ ತಿಂಗಳಲ್ಲಿ ಕೆಲಸ ಬಿಡೋ ಚಾನ್ಸಸ್ ತುಂಬಾ ಇದೆ, ತುಂಬಾ ಇದೆ, ಕೆಲಸ ಬಿಟ್ಟೇ ಬಿಡ್ತೀನಿ. ಯಾಕಂದರೆ ಒಂದು ಕಂಪ್ನಿಯಲ್ಲಿ ಇಷ್ಟು ವರ್ಷದ ಮೇಲೆ ಮಾಡಲ್ಲ ನಾನು, 4 ವರ್ಷದ ಮೇಲೆ ಯಾವ ಕಂಪ್ನಿಯಲ್ಲಿ ಮಾಡೋದಿಲ್ಲ. ಯಾಕಂದರೆ ತೀರಾ ಅತಿಯಾಗಿ ಹೋಗ್ತಾ ಇದ್ದಾಗ ತುಂಬ ವರ್ಷಗಳು ಕೆಲಸ ಮಾಡ್ತಾ ಹೋದಾಗ ಸಮಸ್ಯೆಗಳಾಗುತ್ತೆ, ಹಂಗಾಗಿ ನಾವು ಮಾಡೋಕ್ಕೆ ಹೋಗಲ್ಲ. ಈ ಕಂಪ್ನಿಯಲ್ಲಿ ನವಂಬರ್ ತಿಂಗಳು ಬಂದರೆ ಕರೆಕ್ಟಾಗಿ 5 ವರ್ಷ ಆಗುತ್ತೆ ಈ ಕಂಪ್ನಿಗೆ ಬಂದು. ಹಂಗಾಗಿ ನವಂಬರ್ ತಿಂಗಳಲ್ಲಿ ಕೆಲಸ ಬಿಡೋ ಚಾನ್ಸಸ್ ತುಂಬಾ ಇದೆ. ಬಿಟ್ಟಾಗ ನೋಡೋಣ, ವಿಆರ್ಎಲ್ ಬಸ್ ಟ್ರೈ ಮಾಡೋಣ ಅಂತ ಪ್ಲ್ಯಾನಲ್ಲಿ ಐತೆ. ಹೆಂಗಂಗಾಗುತ್ತೆ ಅನ್ನೋದು ನವಂಬರ್ ತಿಂಗಳವರೆಗೂ ಕಾಯಬೇಕು. ಬನ್ನಿ, ಹುಬ್ಳಿ ಸಿಟಿ ಪಾಸ್ ಆಯ್ತು ಇವಾಗ, ಆರಾಮಾಗಿ ಹೋಗೋಣ. ಕೆರೂರಿಗೆ ಹೋಗಿ ಸಿಗೋಣ. ಮುಂದೆ ಎಲ್ಲರೂ ಟೀಗೆ ಸಿಕ್ಕರೆ, ಅಲ್ಲಿ ನಮಗೆ ಗೊಬ್ಬರ ಬೈಪಾಸಲ್ಲೂ ಟೀ ಸಿಗಲಿಲ್ಲ ನಮಗೆ, ನಮ್ಮ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರಲ್ಲ ಅಲ್ಲೂ ಟೀ ಸಿಗಲಿಲ್ಲ. ಮುಂದೆ ಇಲ್ಲಿ ಎಲ್ಲರ ಟೀಗೆ ಸಿಕ್ಕರೆ ಟೀ ಕುಡ್ಕೊಂಡು ಹೋಗೋಣ. ಬೆಳಗ್ಗೆ ಟೀ ಕುಡಿಲಿಲ್ಲ ಅಂದರೆ ಸಮಾಧಾನ ಆಗಲ್ಲ. ಟೈಮ್ ನೋಡಿ, ಈಗ 5:15 ಆಗ್ಬಿಡ್ತು, 5:15 ಆಗ್ಬಿಡ್ತು. ಎಷ್ಟು ಟೈಮ್ ವೇಸ್ಟ್ ಆಗ್ಬಿಡ್ತು ಅಂದರೆ, ಇಷ್ಟೊತ್ತಿಗಾಗಲೇ ನಾನು ಎಪ್ಸೂರ್ ಹತ್ರ ಇರ್ತಿದ್ದೆ, ಸಿಟಿ ಒಳಗೆ ಬಂದು 10-15 ನಿಮಿಷ ಟೈಮ್ ವೇಸ್ಟ್ ಮಾಡಿದೆ ನಾನು. 25 ನಿಮಿಷ ತಗಂತು ಸಿಟಿ ಪಾಸ್ ಆಗಿ ಈ ಕಡೆ ಬರೋಕ್ಕೆ. ಅದೇ ನಾನು ಆ ಕಡೆ ಬಂದಿರೋ 5 ನಿಮಿಷ 10 ನಿಮಿಷಕ್ಕೆ ಹೋಗ್ಬಿಡ್ತಿದ್ದೆ ಅಂತ, ಅಲ್ಲಿಗೆ 15 ನಿಮಿಷ ಟೈಮ್ ವೇಸ್ಟ್ ಮಾಡಿತು. ಬನ್ನಿ ಈಗ ಆರಾಮಾಗಿ ಹೋಗೋಣ. ನೋಡಿ ಸ್ನೇಹಿತರೆ, ಹುಬ್ಳಿಯೆಲ್ಲ ಬಿಟ್ಟು ಮುಂದೆ ಎಪ್ಸೂರ್ ಅಂತ ಬಂದೆ. ಎಪ್ಸೂರಲ್ಲಿ ಟೀ ಅಂಗಡಿ ಓಪನ್ ಇತ್ತು, ಟೀ ಕುಡಿಯೋಕೆ ನಿಲ್ಲಿಸಿದ್ದೀನಿ. ಇನ್ನೂ ಬೆಳಕರ್ದಿಲ್ಲ, ಟೈಮ್ ಬಂದ್ಬಿಟ್ಟು 5:30 ಇವಾಗ ಟೈಮು. ನೋಡಿ ನಮ್ಮ ಲೋಡ್ ಹೆಂಗೆ ಕಾಣ್ತೈತೆ. ಹಿಂದ್ಗಡೆ ಮಾತ್ರ ಸ್ವಲ್ಪ 2 ಸ್ಟೆಪ್ಪು ಹೈಟ್ ಮಡಗಿದ್ದಾರೆ ನಮ್ಮ ಅಂಬಾರಿ. ಲೈಟ್ ಮಿಂಚ್ತಾ ಇರೋದು, ಸೆಂಟ್ರಲ್ಲಿ ಒಂದು ಲೈಟ್ ಬಂದಿಲ್ಲ, ಅದು ಏನೋ ಬಲ್ಪ್ ಹೋಗಿರಂಗೆ ಐತೆ. ಬಲ್ಪ್ ಇಲ್ಲ, ಅರ್ಥಿಂಗ್ ಏನೋ ಇದಾಗಿರಬೇಕು, ಅದನ್ನೊಂದು ರೆಡಿ ಮಾಡಬೇಕು.
ನೋಡಿ, ಇದು ಹುಬ್ಳಿಯಿಂದ ಬರೋ ರೋಡ್. ಇದು ಇದು ನಾವು ಕುಡಿತಾರೆ ಟೀ ಅಂಗಡಿ. ಇಲ್ಲಿ ರೈಟಿಗೆ ಮಾಮೂಲಿ ಕೆರೂರು ಹೋಗೋ ಇದ್ರ ರೋಡು, ಕೆರೂರು ಬಾಗಲಕೋಟೆ ರೋಡ್. ಇದು ಹೈವೇ. ಹೆಂಗೋ ಟೀ ಸಿಕ್ತು, ಟೀ ಕುಡ್ದಂಗೆ ಟೀ ಸಮಾಧಾನ ಆಯಿತು. ಎಲ್ಲಿ ಇದರಲ್ಲಿ ಹರಿಹರ ಟೋಲಲ್ಲಿ ಟೀ ಕುಡ್ದಿದ್ನಲ್ಲ ಅದೇ ಲಾಸ್ಟು. ಅಲ್ಲಿಂದ ನಾನು ಸ್ಟಾಪಾಗಿ ಬರ್ತಾಯಿದ್ದೀನಿ, ಎಲ್ಲೂ ಟೀ ಕುಡಿಲಿಲ್ಲ. ಹುಬ್ಳಿ ಬಂದೆ ನೋಡಿ, ಇದು ಬಾಗಲಕೋಟೆ ರೋಡು. ಹುಬ್ಳಿ ಬಂದೆ, ಹುಬ್ಳಿಯಲ್ಲೂ ಟೀ ಸಿಗಲಿಲ್ಲ. ಹಂಗಾಗಿ ಹುಬ್ಳಿ ಎಲ್ಲ ಬಿಟ್ಟು ಎಪ್ಸೂರು, ಹುಬ್ಳಿ ಬಿಟ್ಟು ಎಪ್ಸೂರು ಬಂದ್ಬಿಟ್ಟು ನಿಮಗೆ 20-25 ಕಿಲೋಮೀಟ್ರ್ ಆಗ್ಬೋದು. 25-30 ಕಿಲೋಮೀಟ್ರ್ ಆಗುತ್ತೆ. ಬನ್ನಿ, ಟೀಗೆ ಕುಡ್ದಿದ್ದಾಯ್ತು. ಈಗ ಇಲ್ಲಿಂದ ನಾವು ಫಸ್ಟು ಜರ್ನಿ ಸ್ಟಾರ್ಟ್ ಮಾಡೋಣ, ಟೈಮ್ ಆಗ್ತಾ ಇದೆ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ, ಇದು ನವಲಗುಂದ, ನವಲಗುಂದ ಹತ್ರ ಇದ್ದೀನಿ. ಟೈಮ್ ನೋಡಿ ಇವಾಗ ಎಷ್ಟಾಯ್ತಪ್ಪ, 1 ನಿಮಿಷ ಟೈಮು 5:45. ಕ್ಲೀನಾಗಿ ತೋರಿಸ್ತೀನಿ. ಕಾಣ್ತಿರ್ಬೋದು 5:45 ಟೈಮ್. 5:45 ನವಲಗುಂದದಲ್ಲಿದ್ದೀನಿ. ಇನ್ನೂ ಹೆಚ್ಚು ಕಮ್ಮಿ ಒಂದು 50-60 ಕಿಲೋಮೀಟ್ರ್ ಏನೋ ಹೋಗ್ಬೇಕು. ಕರೆಕ್ಟಾಗಿ ಗೊತ್ತಿಲ್ಲ ಎಕ್ಸಾಕ್ಟಾಗಿ, ಅಷ್ಟೇ ಇರುತ್ತೆ, ಜಾಸ್ತಿ ಏನಿಲ್ಲ. ಬನ್ನಿ, ಅಲ್ಲಿಂದ ನಾನ್ ಸ್ಟಾಪ್ ಹೊಡ್ಕೊಂಬರೋದಕ್ಕೆ ಇಲ್ಲಿಗೆ ಬರೋಷ್ಟೊತ್ತಿಗೆ ಟೈಮ್ ಆಗೋಯ್ತು. 5:45 ಆಗೋಯ್ತು ಇಲ್ಲಿಗೇನೆ. ಹೋಗ್ತೀವಿ ಒಂದು 7-7:30 ಹೋಗ್ಬಿಡ್ತೀನಿ ಪಾಯಿಂಟ್ಗೆ ಆರಾಮಾಗಿ. ನೋಡಿದಲ್ಲ ನವಲಗುಂದ, ಇಲ್ಲಿಂದ ರೈಟ್ಗೆ ಹೋದರೆ ಅಣ್ಣಿಗೆರೆ ಹೋಗುತ್ತೆ, ಅಣ್ಣಿಗೆರೆ ಗದಗು. ಇಲ್ಲಿಂದ ರೈಟ್ಗೆ ಹೋದರೆ ಹೋಗ್ಬೋದು. ಇದು ನವಲಗುಂದ ಬಸ್ ಸ್ಟ್ಯಾಂಡ್ ಇದು ನೋಡಿ, ಇದು ನವಲಗುಂದ ಬಸ್ ಸ್ಟ್ಯಾಂಡ್. ನೋಡಿ ಇಲ್ಲಿ ರೈಟ್ಗೆ ಹೋದರೆ ಅಣ್ಣಿಗೆರೆ ಗದಗ ಹೋಗೋದು. ಇಲ್ಲಿ ಅವ್ನು ನಡ್ಕೊಂಡು ಹೋಗ್ತಿದ್ದೆ ನೋಡಿದ್ರ, ನೋಡಿ ಈ ರೋಡು, ನೋಡಿ ಈ ರೋಡು ಅಣ್ಣಿಗೆರೆ ಗದಗ ಹೋಗುತ್ತೆ ಈ ರೋಡು. ನಾವು ಸ್ಟ್ರೈಟ್ ಕೆರೂರ್ವರೆಗೂ ಒಂದೇ ರೋಡೇನೆ, ಎಲ್ಲೂ ತಿರ್ಗಂಗಿಲ್ಲ. ಆರಾಮಾಗಿ ಹೋಗೋಣ ಬನ್ನಿ. ಹೆಚ್ಚು ಕಮ್ಮಿ ಒಂದು 7-7:30 ಹೋಗ್ತೀವಿ. ಅವ್ರು ಹೇಳಿರೋದು 6-6:30, 1 ಅವರ್ ಲೇಟ್ ಆಗೇ ಆಗುತ್ತೆ. ಆದ್ರೂ ಅಷ್ಟು ಲೇಟಾಗಿ ಬಿಟ್ಟು ಇಷ್ಟು ಹೊಡ್ಕೊ ಬಂದಿದ್ದೀವಿ ಅಂದರೆ ಬೆಳಕಾರ ಎಷ್ಟೊತ್ತಿಗೆ. ಅಣ್ಣ ದಾರಿ ಬಿಡೋ ಅಣ್ಣ, ರೋಡಿಗೆ ನಿಂತಿದ್ದೆ ಹಂಗೆ. ಅಣ್ಣಂಗೆ ಇನ್ನೂ ಬೆಳಕಾರ್ದಿಲ್ಲ, ಲೈಟ್ ಹಾಕೊಂಡೇ ಓಡಿಸ್ತಾನೆ. ಟೋಟಲ್ ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದೀನಿ ಅಂದರೆ ನೋಡಿ, ಇಲ್ಲಿ 442 ಕಿಲೋಮೀಟ್ರ್ ನೆಲಮಂಗಲದಿಂದ ಇಲ್ಲಿಗೆ ಬಂದಿರೋದು. ನಾನ್ನೂರ 442 ಕಿಲೋಮೀಟ್ರ್ ಬಂದಿದ್ದೀವಿ ನೋಡಿ ಇಲ್ಲಿಗೆ, ಕರೆಕ್ಟಾಗಿ ನೆಲಮಂಗಲದಿಂದ ಇಲ್ಲಿಗೆ. ಬನ್ನಿ ಹೋಗೋಣ ಆ ಲೋಡಿಂಗ್ ಪಾಯಿಂಟ್ಗೆ ಹೋಗಿ. ಫಸ್ಟು ಅವರು ಬರೋಷ್ಟೊತ್ತಿಗೆ ಹೋಗ್ಬೇಕು, ಯಾವುದೋ ಸ್ಕೂಲಿಗಂತ ಇದು. ಅವರೆಲ್ಲ ಬರೋಷ್ಟೊತ್ತಿಗೆ ಪಾಯಿಂಟಲ್ಲಿ ಇರಬೇಕು. ಅವ್ರು ಫೋನ್ ಮಾಡೋಂಗೆ ಮಾಡ್ಕೋಬಾರ್ದು, ಆದಷ್ಟು ಇನ್ನು ಸ್ವಲ್ಪ ಟೈಮ್ ಮಾಡಿ ದಬಾಯಿಸಿ ಹೊಡಿಬೇಕು. ನನ್ನ ಅನಿಸಿಕೆ ಒಂದು 60-70 ಕಿಲೋಮೀಟ್ರ್ ಇರ್ಬೋದು, 60 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ 60 ಕಿಲೋಮೀಟ್ರು ಹೋದರೆ ಸಾಕು. ನರಗುಂದ, ಇದು ನವಲಗುಂದ, ನೆಕ್ಸ್ಟು ನರಗುಂದ. ನರಗುಂದ ಆದಮೇಲೆ ಕೆರೂರು ಬರೋದು. ಬನ್ನಿ ಕೆರೂರಲ್ಲಿ ಹೋಗಿ ನೋಡೋಣ. ಫೈನಲ್ಲಾಗಿ ಕೆರೂರು ರೀಚ್ ಆಗಿದ್ದೀವಿ. ಟೈಮ್ ಎಷ್ಟಪ್ಪ ಅಂದರೆ 7:30 ಟೈಮ್ ಇವಾಗ ನೋಡಿ, 7:30 ಟೈಮು. ರಾತ್ರಿ 9:20-9:30 ಬೆಂಗಳೂರು ಬಿಟ್ಟಿದ್ದು. 7:30 ಅಂದರೆ 1, 2, 3, 4, 5, 6, 7, 8, 9, 10 ಅವರ್ ಎಷ್ಟು ಕಿಲೋಮೀಟ್ರ್ ರೀಚ್ ಮಾಡಿದ್ದೀವಿ 10 ಅವರ್ಗೆ. ಐನೂರ 503 ಕಿಲೋಮೀಟ್ರ್ 10 ಅವರ್ಗೆ 503 ಕಿಲೋಮೀಟ್ರ್ ರೀಚ್ ಮಾಡಿದ್ರೆ ನೈಟೆಲ್ಲ ಓಡ್ಕೊಬಂದು ನಾನು ಶಾಪಾಗಿ ಬಂದಿರೋದು. ಸ್ವಲ್ಪ ಟೋಲು ಮತ್ತು ಅಲ್ಲಿ ಹುಬ್ಳಿಯಲ್ಲಿ ಬಂದು ನಮ್ಮ ಒಂದಿಬ್ಬರು ಫ್ರೆಂಡ್ಸ್ ಸಿಕ್ಕಿದ್ರು, ಅಲ್ಲೊಂದು 1/2 ಗಂಟೆ ಟೈಮ್ ವೇಸ್ಟ್ ಮಾಡಿದ್ವಿ.
ಮತ್ತು ಹುಬ್ಳಿಯಿಂದ ಈ ಕಡೆ ಬಂದಿದ್ದು ಒಂದು ಅರ್ಧ ಗಂಟೆ ಟೈಮ್ ಎಷ್ಟಾಯಿತು ಲೆಕ್ಕದಲ್ಲಿ. ನೈಟ್ ನೈಟೇ ಬಂದಿದ್ರೆ ಬೆಳಕರ್ದಲ್ಲಿ ಒಂದು ಸ್ವಲ್ಪ ಸ್ಲೋ ಆಯಿತು ಗಾಡಿ, ಫಿಲ್ಟರ್ ನೀರು ಹಿಡಿಯೋಕ್ಯಾಬು ಇವಲ್ಲ. ಇಲ್ಲ ಅಂದಿರ ಗಂಟೆಗೆ 50 ಕಿಲೋಮೀಟ್ರ್ ಹೊಡೆದಿದ್ದೀನಿ ನೋಡಪ್ಪ ಅವರೇಜು. ಈಗ ಕರೆಕ್ಟಾಗಿ 7:30 to 9:30 ಲೆಕ್ಕ ಮಾಡಿದ್ರೆ ಗಂಟೆಗೆ 50 ಕಿಲೋಮೀಟ್ರು ಹೊಡೆದಿದ್ವಿ. ಅಲ್ಲಿ ಟೋಲಾಗೆ ಟೀ ಕುಡಿಯೋಕೆ ನಿಲ್ಲಿಸಿದ್ದು ಇವೆಲ್ಲ ಟೈಮ್ ಎಷ್ಟು ಲೆಕ್ಕ ಒಂದು ಅರ್ಧ ಗಂಟೆ ತೆಗೆದ್ರು ಅಷ್ಟೇ, ಒಂದು 50 ಕಿಲೋಮೀಟ್ರ್ ಲೆಕ್ಕದಲ್ಲಿ ಹೊಡ್ಕೊ ಬಂದಿದ್ದೀವಿ. ನೋಡೋಣ ಇವಾಗ ಇಲ್ಲೇ ಅಲ್ಲಿ ರೋಡ್ ಇದೆ ನೋಡಿ, ಅಲ್ಲಿ ರೋಡ್ ಇದೆ ನೋಡಿ, ಆ ರೋಡಲ್ಲಿ ಒಳಗೆ ಹೋಗ್ಬೇಕಂತ. ಇಲ್ಲೆಲ್ಲ ಇದ್ರ ಹಿಂದೆ ಐತೆ ಬಿಲ್ಡಿಂಗ್, ಹಿಂದೆ ಐತೆ ಸ್ಕೂಲು, ಈ ಸ್ಕೂಲಿಗೆ ಹೋಗ್ಬೇಕು. ಅವ್ರು ಇಲ್ಲೇ ರೋಡ್ ಸೈಡೇ ನಿಲ್ಲಿಸಿ, ರೋಡ್ ಸೈಡೇ ನಿಲ್ಲಿಸಿರಿ ಬರ್ತೀನಂತ ಹೇಳಿದ್ದಾರೆ. ನೋಡೋಣ ಅವ್ರು ಬಂದಮೇಲೆ ಅವ್ರು ಕರ್ಕೊಂಡು ಹೋಗ್ತಾರೆ, ಆಮೇಲೆ ಒಳಗೆ ಹೋಗೋದಾಗುತ್ತೆ. ಫಸ್ಟ್ ಇವಾಗ ಟೀ ಕುಡ್ಕೊಂಡು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋಣ ಅವ್ರು ಬರೋವರೆಗೂ, ಆಮೇಲೆ ನೋಡೋಣ. ಫೈನಲ್ಲಾಗಿ ಅಂಬಾರಿಯನ್ನು ಖಾಲಿ ಮಾಡ್ತಾಯಿದ್ದಾರೆ ನೋಡಿ. ಟೈಮ್ ಬಂದ್ಬಿಟ್ಟು ಇವಾಗ 2:45 ಇವಾಗ ಶುರು ಮಾಡಿದ್ದಾರೆ ಗಾಡಿ ಖಾಲಿ ಮಾಡೋಕ್ಕೆ. ಬೆಳಗ್ಗೆ ಬಂದಿರೋ ಗಾಡಿನ ರಾತ್ರೆಲ್ಲ ಕಷ್ಟ ಬಿದ್ದು ಓಡಿಸ್ಕೊಬಂದಿದ್ದಕ್ಕೆ ಫಲನೂ ಇಲ್ಲ ಏನೂ ಇಲ್ಲ. ಇವಾಗ 2:45 ಖಾಲಿ ಮಾಡೋಕ್ಕೆ ಶುರು ಮಾಡಿದ್ರೆ ಮಿನಿಮಮ್ 3 ಅವರ್ ಬೇಕು ಅದು ಖಾಲಿ ಮಾಡೋಕ್ಕೆ. 3 ಅವರ್ ಅಂದರೆ ಅಲ್ಲಿಗೆ 5-6 ಗಂಟೆನೂ ಆಯಿತು, 7 ಗಂಟೆನೂ ಆಯಿತು. ಕಷ್ಟಪಟ್ಟು ಹೊಡ್ಕೊ ಬಂದಿದ್ದೀವಿ, ಪ್ರಯೋಜನ ಇಲ್ದಂಗೆ ಆಗ್ತವೆ. ಏನಕ್ಕೆ ಗಾಡಿ ಓಡಿಸ್ಕೊಂಬರ್ಬೇಕನ್ನೋದೇ ಗೊತ್ತಾಗ್ತಿಲ್ಲ. ಅರ್ಜಿ ಮಾಡ್ತಾರೆ ಗಾಡಿ ಬರಲಿ ಗರ್ಲಿ ಬರಲಿ ಅಂತೇಳಿ, ಅರ್ಜೆಂಟಾಗಿ ಹೊಡ್ಕೊ ಬಂದರೆ ಗಾಡಿಗಳು ಖಾಲಿ ಮಾಡಲ್ಲ ನೋಡಿ. ಈ ಥರ ಖಾಲಿ ಮಾಡದೇ ಇರೋ ಕಾರಣನೂ ಬೇರೆ ಇತ್ತು. ಏನಪ್ಪ ಅಂದರೆ ಇಲ್ಲಿ ಇವತ್ತು ಈ ಸ್ಕೂಲು ಇನಾಗ್ರೇಷನ್ ಇತ್ತು ನೋಡಿ, ಇಲ್ಲೆಲ್ಲ ನೋಡಿದ್ರ ಇದು ಸ್ಕೂಲ್ ಇದು ಎಲ್ಲ ನೋಡಿ, ಇನಾಗ್ರೇಷನ್ ಇತ್ತು ಇವತ್ತು. ಹಂಗಾಗಿ ಇಲ್ಲಿ ಗಾಡಿ ಸಿಕ್ಕಾಬಿಟ್ಟೆ, ಕಾರು ಅವೆಲ್ಲ ಬಂದು ನಿಂತ್ಕೊಂಡು ಗಾಡಿ ಖಾಲಿ ಮಾಡೋಕ್ಕೆ ಜಾಗ ಸಿಗಲಿಲ್ಲ. ಇವಾಗೆಲ್ಲ ಫಂಕ್ಷನ್ ಎಲ್ಲ ಖಾಲಿ ಆಯ್ತಲ್ಲ, ಫಂಕ್ಷನ್ ಎಲ್ಲ ಮುಗೀತು, ಮುಗಿಸಿ ಅಷ್ಟೇ ಗಾಡಿ ಸ್ವಲ್ಪ ಜಾಗ ಸಿಕ್ತು, ತಗೊಂಡು ನಿಲ್ಲಿಸಿ ಖಾಲಿ ಮಾಡ್ತಾವ್ರೆ. ಆರಾಮಾಗಿ ಬರ್ರಪ್ಪ ಅಂದರೆ ನಾವು ಆರಾಮಾಗಿ ಬರ್ತಿದ್ದೆ, ನಾನು ಸುಮ್ಮನೆ ದಬಾಯಿಸ್ಕೊಂಬರ್ತಿರಲಿಲ್ಲ. ಎಲ್ಲ ಅವ್ರವರು ಮುಗಿನರಕ್ಕೆ ಮಾತಾಡ್ತಾರೆ ಈ ಥರ ಲೋಡು, ಏನು ಮಾಡೋಕ್ಕಾಗಲ್ಲ. ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂದಮೇಲೆ ಏನು ಮಾಡೋಕ್ಕಾಗತ್ತೆ ಹೇಳಿ. ಹ್ಞೂ, ಪಾರ್ಟಿ ಪ್ಲ್ಯಾನ್ ಹಾಕಿದ್ದಂತೆ ಇದು, ನಿನ್ನೆ ಬೆಳಗ್ಗೆ 6 ಗಂಟೆ ಗಾಡಿ ಕೊಡಬೇಕಾಗಿತ್ತು ಲೋಡ್ಗೆ. ನಾವು ಬೆಳಗ್ಗೆ 6 ಗಂಟೆ ಲೋಡ್ ಕೊಟ್ಟರೆ 7 ಗಂಟೆಗೆಲ್ಲ ಲೋಡ್ ಮಾಡಿ ಕೊಡೋರಂತೆ. ಮಧ್ಯಾಹ್ನದಷ್ಟೊತ್ತಿಗೆ ಇಲ್ಲಿ ಬಂದು ನಿನ್ನೆ ಖಾಲಿ ಮಾಡಬೇಕಂತೆ ನಾವು. ಆ ಥರ ಪ್ಲ್ಯಾನ್ ಹಾಕಿದ್ದಂತೆ ಅವನು, ನಮ್ಮದೇನು ಏರೋಪ್ಲೇನ್ ಮಾಡಿಕೊಂಡ್ರಂಗೆ ಅವನೇ ಅವನು. ಹಾಂ, ನಮ್ಮದು ಗಾಡಿ ಸ್ವಲ್ಪ ಕೆಲಸ ಇರೋದ್ರಿಂದ ನಾವು ಗಾಡಿ ಲೇಟಾಗಿ ಕೊಟ್ಟಿವಿ. ನಾವು ಒಂದು 12 ಗಂಟೆ ಗಾಡಿ ಕೊಟ್ಟಿವಿ ಅವ್ರಿಗೆ, ಲೋಡೆಲ್ಲ ಮಾಡೋಷ್ಟೊತ್ತಿಗೆ 4 ಗಂಟೆ ಆಯಿತು. ಮತ್ತು ತಿರ್ಗಾ ಟೈರ್ ಗೇರೆಲ್ಲ ಹಾಕ್ಸ್ಕೊಂಡು ಬಿಡೋಷ್ಟೊತ್ತಿಗೆ ಆಗಲೇ ಮನೆಗೆ ಬರೋಷ್ಟೊತ್ತಿಗೆ 6:30 ಆಗಿತ್ತು. ಮನೇಲಿ ಬಂದು ಊಟ ಗೀಟೆಲ್ಲ ಮಾಡ್ಕೊಂಡು ಸ್ನಾನ ಮಾಡ್ಕೊಂಬಿಡ್ಬೇಕಾದ್ರೆ ರಾತ್ರಿ 9:30. ಏನು ಮಾಡೋಕ್ಕಲ್ಲ, ನಮ್ಮ ಟೈಮಿಂಗ್ಸ್ ನಾವು ಕರೆಕ್ಟಾಗಿ ಬಂದಿದ್ದೀವಿ. ಅದರೆಲ್ಲ ಅವರು ಪ್ಲ್ಯಾನಿಂಗ್ಸ್ ಎಲ್ಲ ಏನೂ ಸರಿಯಿಲ್ಲ, ಸುಮ್ಮನೆ ಕಾರ್ ಅನ್ಕೊಂಡು ಪ್ಲ್ಯಾನಿಂಗ್ ಮಾಡೋರು ಅವರು, ಲಾರಿ ಅನ್ಕೊಂಡಿಲ್ಲ ಅವರು, ಕಾರ್ ಅನ್ಕೊಂಡು ಪ್ಲ್ಯಾನಿಂಗ್ ಮಾಡೋರೆ. ಏನು ಮಾಡೋಕ್ಕಾಗಲ್ಲ, ಅವ್ರವ್ರಿದು ಅವ್ರವ್ರಿಗಿದು. ಇವೆಲ್ಲ ಸ್ಕೂಲ್ ಫಂಕ್ಷನಿಗೆ ಬಂದಿರೋರು ನೋಡಿ, ಇವರೆಲ್ಲ ಇನಾಗ್ರೇಷನ್ಗೆ ಬಂದಿರೋರು ಎಲ್ಲ. ಇನಾಗ್ರೇಷನ್ ಮುಗೀತು, ಮಧ್ಯಾಹ್ನ ಊಟನೂ ನಮಗೆ ಇಲ್ಲೇ ಆಯಿತು, ಬೆಳಗ್ಗೆ ನಾಷ್ಟ ಅಂತೂ ಇಲ್ಲ. ಬಂದವನೇ ಇಲ್ಲಿ ಒಳಗಡೆ ತಂದು ನಿಲ್ಲಿಸ್ಬಿಟ್ಟು ಬರ್ತಾರೆ ಲೇಬರ್, ಒಂದು 1/2 ಗಂಟೆ ಮಲಿಕೊಳ್ಳೋಣ ಅಂತೇಳಿ ಮಲಿಕೊಂಡ್ರೆ ಎಚ್ಚರನೇ ಆಗಿಲ್ಲ. 12:00 ಎಚ್ಚರ ಆಗಿತ್ತು, 12:00 ಎದ್ದು ಅವ್ರು ಯಾರು ಬಂದಿಲ್ಲ ಅಂತೇಳಿ ಫೋನ್ ಮಾಡಿದಾಗ ಆಮೇಲೆ ಎಲ್ಲ ಈ ಥರ ಪ್ರಾಬ್ಲಮ್ಗಳೆಲ್ಲ ಗೊತ್ತಾಗಿ 1:00 ಊಟ ಆಯಿತು. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಗಾಡಿ ಖಾಲಿ ಮಾಡ್ತಾವ್ರೆ. ತೋರಿಸಿ ನೋಡಿದೆ ಸ್ಕೂಲ್, ಎಲ್ಲರಿಗೂ ಸುಸ್ವಾಗತ. ಸ್ಕೂಲ್ದು ಇನಾಗ್ರೇಷನ್ ನಡೆದಿರೋದು ಇದು. ನೋಡಿ ಫಂಕ್ಷನ್ ಹಾಲ್, ಇದೇ ಫಂಕ್ಷನ್ ಹಾಲ್ ಇಲ್ಲಿ ನೋಡಿ. 3 ಕೋಟಿ ಒಡೆಯ ಗಣೇಶನ ಇಲ್ಲೇ ಕೂರಿಸಿದ್ದಾರೆ, ಅದೇ ಫಂಕ್ಷನ್ ಹಾಲು. ಇಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದರು ಬನ್ನಿ, ನಮ್ಮ ಅಂಬಾರಿಲಿ ಖಾಲಿ ಮಾಡ್ತಾವ್ರೆ. ಗಾಡಿ ಖಾಲಿ ಮಾಡಿಸೋಣ, ನಾವು ಖಾಲಿ ಮಾಡ್ಸ್ಕೊಂಡು ನೋಡೋಣ.